ತುಂಬಾ ಒಳ್ಳೆ ಮನುಷ್ಯ ಸೀತಾ ಸಹದ ಅನ್ನಿಸ್ಕೊಂಡ್ರೆ ಏನಂತೆ ಐದು ಜಿಲ್ಲೆಗಳಿಗೆ ಪೈಲ್ವಾನ್ ಅನ್ನಿಸ್ಕೊಂಡವರು ಬುದ್ಧಿ ಬೆಳೆಸ್ಕೊಂಡು ಯಾರ ಹತ್ರನೂ ಜಾಣ ಅನ್ನಿಸ್ಕೊಂಡಿಲ್ಲ ದಿನಪೂರ್ತಿ ಗರಡಿ ಮನೆಯಲ್ಲೇ ಇರ್ತಾರೆ ಸ್ಕೂಲ್ ಹುಡುಗರ ಜೊತೆ ಊರೂರು ಸುತ್ತತಾ ಇರ್ತಾರೆ ಶಿಕ್ಷಣ ಸಚಿವರ ಮಗ ಅಂತ ಯಾರಿಂದ ಹೇಳಕಾಗಲ್ಲ ನೋಡಿ ಆದರೂ ಪಾಪ ನಮ್ಮ ಬಾವ ಓದು ಬರಹ ಕಲಿಲೇಲ ಆದರೆ ಪ್ರೀತಿ ವಿಷಯದಲ್ಲಂತೂ ಯಾರಿಗೂ ಕಡಿಮೆ ಇಲ್ಲ ನೋಡಿ ದನ ಕರು ಅಂತ ಎಲ್ಲದರ ಮೇಲೂ ಪ್ರೀತಿನೇ ಮೇಲ್ನೋಟಕ್ಕೆ ತುಂಬಾ ಸಾಧು ಅಂತೋ ನಮ್ಮ ಬಾವ ಸಿಕ್ಕಾಪಟ್ಟೆ ಕೋಪಿಷ್ಟ ಕೋಪ ಬಂದ್ರೆ ಏನು ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ ಇಂತವರಿಗೆ ನಿಮ್ಮಂತ ದೊಡ್ಡ ಮನಸ್ ಇರೋರೆ ಹುಡುಗಿನ ಕೊಡಬೇಕೆ ಹೊರತು ಇನ್ ಯಾರು ಕೊಡ್ತಾರೆ ಹೇಳಿ विश्वास उड़ प्राणी ओडोद्री राम कर्क ಆದರೆ ರಾಮ ಬ್ರಹ್ಮಾಚಾರ್ಯ ಈಗ ಮದುವೆಗೆ ಒಪ್ಪಿಕೊಂಡಿದ್ದಾನೆ ಅಂತ ಅಪ್ಪಣ್ಣ ಹೇಳಿದ್ರಲ್ಲ ಏನು ಮಾಡೋದು ಕೆಲವೊಂದು ಸಲ ವಸ್ತುಗೆ ಬೆಲೆನೇ ಇಲ್ಲದೆ ಹೋದ್ರು ಅದು ತುಂಬಾ ಕಾಸ್ಟ್ಲಿ ಅಂತ ನಾವೇ ಹೇಳ್ಕೋಬೇಕಾಗುತ್ತೆ ನಿಮ್ಮ ಮಗಳು ತುಂಬಾ ಓದಿದಾಳೆ ಅಂತ ಕೇಳಪಟ್ಟೆ ಓದು ಬರಹ ಬರ್ದಿರೋ ನಮ್ಮ ಭಾವನಿಗೆ ತುಂಬಾ ಓದಿರೋ ನಿಮ್ಮ ಹುಡುಗಿ ಜೊತೆ ಮದುವೆ ಜೋಡಿ ಅಂತೂ ಸಕ್ಕತ್ತಾಗಿರುತ್ತೆ ಅಲ್ವಾ ಏನಂತೀರಿ ಹೇಳ್ರಿ ಮೇಲೆ ಅಯ್ಯೋ ಏನಾಯ್ತು ಫ್ಲೈಟ್ ಟೈಮ್ ಆಯ್ತು ನಾವು ಇನ್ನು ಹೊರಡ್ತೀವಿ ಅಯ್ಯೋ ಊಟ ಮಾಡ್ಕೊಂಡು ಹೋಗಿ ಇಲ್ಲಾಂದ್ರೆ ಮಾವನವರು ಬೈತಾರೆ ಅವರು ಇನ್ನೇನು ಕೋಣನ ಹಿಡ್ಕೊಂಡು ಬರಬಹುದು ಅವರು ನಿಧಾನಕ್ಕೆ ಕೋಣನ ಹಿಡ್ಕೊಂಡು ಬರಲಿ ನಾವು ಇನ್ನು ಹೊರಡ್ತೀವಿ ಮುಂದಿನ ಸಲ ಬಂದಾಗ ಔತಣ ಕೂಟನೆ ಏರ್ಪಾಡು ಮಾಡಿವರಂತೆ ನಡಿರಿ ಅಯ್ಯೋ ನನ್ನ ಮಾತು ಕೇಳಿ ಊಟ ಆದ್ರೂ ಮಾಡ್ಕೊಂಡು ಹೋಗಿ ನಿಂತ್ಕೊಳ್ಳಿ ಔತಣ ಏರ್ಪಾಡು ಇನ್ನೇನು ನಡೀತಾ ಇದೆ ಅಲ್ವಾ ಚಂದ್ರಿ ಹೋ ಅಕ್ಕ मरवादिंत नं रामण नमिके जास्तने ರಾಮೋರ್ ಏನಕ್ಕೆ ಗದ್ದೆಲ್ ಬಂದು ಬಚ್ಚಿಟ್ಕೊಂಡಿದ್ರು ಅದು ಮನ್ಲಿ ಹೆಣ್ಣಿನ ಕಡೆರ್ ಬಂದು ಕುಂತ್ಕೊಂಡವರೆ ಯೋಳಿ ಕೇಳಿ ನಮ್ಮ ರಾಮಣ್ಣ ಬರೆ ಪಕ್ಕ ಬ್ರಹ್ಮಚಾರಿ ಲಗ್ನ ಬೇಡ ಅಂತ ಇಲ್ಲಿ ಬಂದು ಔಟ್ಕೊಂಡಿದ್ದ ಅಂದ್ರೆ ರಾಮೋರ್ ಯಾವತ್ತು ಮದುವೆನೇ ಆಗಲ್ವಾ ನೀವು ಸಿ ಮನ್ಸ್ ಮಾಡಿದ್ರೆ ಏನು ಆ ರಾಮಣ್ಣ ಮನ್ಸ್ ಮಾಡಕಂತ ಆಗಕಿಲ್ಲ ಬ್ರಹ್ಮಚಾರಿ ಆದ್ರೂ ಮನ್ಸನೇ ಅಲ್ವೇ ಮನ್ಸು ಯಾವಾಗನ ಬದಲಾಗಬಹುದು ಆದರೂ ಇವತ್ತು ನನ್ನಿಂದ ಅವರು ಸಾಹೇಬ್ರ ಹತ್ರ ಬೈಸ್ಕೊಳ್ಳಂಗಾಯ್ತು ನಾನೇ ಮನೆಗೆ ಹೋಗಿ ನಿಜ ಹೇಳ್ಬಿಡ್ಲ ಬೇಡ ಸಾಹೇಬ್ರು ಸರಿ ತಪ್ಪು ವಿಚಾರ ಮಾಡದೆ ಏನು ತೀರ್ಮಾನನೂ ಮಾಡಕ್ಕಿಲ್ಲ ತಲೆ ಕೆಡಿಸ್ಕೋಬೇಡಿ ಮೇಡಂ ಸರಿ ಹಾಗಿದ್ರೆ ನನಗೆ ಸ್ಕೂಲಿಗೆ ಟೈಮ್ ಆಯ್ತು ನಾನು ಹೊರಡ್ತೀನಿ
ನನ್ನ ಮದುವೆನೆ ಆಗಕಿಲ್ಲ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಎಲ್ಲರ ಕಿವಿ ಹೂ ಮುರ್ಸಿ ಗದ್ದೆ ತವ ಹುಡುಗಿ ಜೊತೆಲಿ ಏನ್ಲಾ ಮಾಡ್ತಿದ್ದೆ ನೀನು ಅಪ್ಪಯ್ಯ ಅದು ಎಲ್ಲರ ಸೇರಿ ನನ್ನ ಮಾನ ಕಳಿಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡಿರೋದು ಅಲ್ವಾ ಇವನಿಗೆ ಆ ಹುಡುಗಿ ಇಷ್ಟ ಅಂತ ಹೇಳಬೇಕಾಗಿತ್ತು ಬಾಯಿ ಬಿಟ್ಟು ಅಪ್ಪಯ್ಯ ಅಂಗೆಲ್ಲ ಏನಿಲ್ಲ ಕ್ಯಾಮೆ ಇತ್ತು ಅಂತ ಗದ್ದೆ ತ ಹುಡುಕ ಬಂದಿದ್ರು ಅಟೆಯ ಏಯ್ ನೀನು ಮುತ್ತ ಬಾಯಿ ಮನೆಗೆ ಬಂದಾಗ ಮುಂದೆ ನನ್ನ ತಲೆ ತಗ್ಗಿಸ್ಬಿಟ್ರಿ ಎಲ್ಲರನ್ನು ಸರ್ದಕ್ಕ ಮನೆಗೆ ಬಂದು ನೆಂಟರು ಊಟ ಮಾಡದೆ ಹೆಂಗ್ ಕೊಂಡೋದ್ರು ನೀವು ಅವರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅದೇ ಅಲ್ಲ ಕಾರಣ ಶಂಸಿ ಸಾಹೇಬ್ರೆ ತೆಪ್ಪಾತು ಏ ತೆಪ್ಪು ನಿಮ್ದಲ್ಲ ನಂದೇ ತಪ್ಪು ನಿಮ್ಮ ಮೇಲೆ ಶಾನೆ ನಂಬಿಕೆ ಇಟ್ಟಿದ್ನಲ್ಲ ಅದೇ ಅದೇ ನಂದೇ ತಪ್ಪು ಅಪ್ಪಯ್ಯ ನಾನು ಶಾನೆ ಹುಡುಕ್ದೆ ಅಪ್ಪಯ್ಯ ಕೊಯಿಲ್ರವನಿಗೂ ಹೇಳಿದೆ ಹುಡುಕ್ಲಿಲ್ಲ ಅಂದ್ರೆ ಶೂಟ್ ಮಾಡ್ತೀನಿ ಅಂತ ಗದರಿಸ್ದೆ ಅಪ್ಪಯ್ಯ ಆದ್ರೆ ಅಣ್ಣಯ್ಯ ಕಪ್ಪಿನ ಗದ್ದೆಲಿ ಔತ್ಕೊಂಡವನೆ ಅಂತ ನಂಗೆ ಹೆಂಗ್ ತಿಳಿಬೇಕಪ್ಪಯ್ಯ ಏಯ್ ಸಾಕ್ ನಿಲ್ಸಲ್ಲ ನೀನ್ ಶೂಟ್ ಮಾಡೋ ಹುಚ್ಚಾಟವ ಬೇರೆ ಏನಾದ್ರು ಕ್ಯಾಮೆ ಇದ್ರು ನೋಡ್ಕೊ ಹೋಗ್ಲಾ ನಾನು ನಿನ್ನ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೆ ಕಡಮ ನೀನು ನೆಂಟರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ವಲ್ಲ ಕ್ಷಮಿಸಿ ಮಾವ ನನ್ನಿಂದ ದೊಡ್ಡ ತಪ್ಪಾಗೋಗಿದೆ ನೀವು ಬಾವನ ಮೇಲೆ ಕೋಪ ಮಾಡ್ಕೋಬೇಡಿ ತಪ್ಪೆಲ್ಲ ನಂದೇ ಬಾವನಿಗೆ ನಾನೇ ತಿಳಿಸಿ ಹೇಳಬೇಕಿತ್ತು ಕ್ಷಮಿಸಿಬಿಡಿ ಮಾವ ನೆಂಟರಿಗೆ ಎಷ್ಟೇ ಬೇಡ್ಕೊಂಡ್ರು ಅವರು ನಿಲ್ಲೇ ಇಲ್ಲ ಹೊರಟೇ ಹೋದ್ರು ಹೆಂಗಿರ್ತಾರೆ ಹೇಳಮ್ಮ ನಾವು ಇವನಿಗೋಸ್ಕರ ಊರು ತುಂಬಾ ಹುಡುಕ್ತಾ ಇದ್ರೆ ಅವರು ಯಾಕೆ ಕಾಯ್ತಾರೆ ಹೇಳು ನಮ್ಮ ಮನೆ ಜನನೇ ನಮ್ಮ ಮಾತು ಕೇಳಲ್ಲ ಅಂದ್ಮೇಲೆ ಅವರು ಹೆಂಗ್ ಕೇಳ್ತಾರೆ ಹೇಳು ಸರಿ ಬಿಡು ದಿನ ಇಡೀ ಕೆಲಸ ಮಾಡಿ ಸುಸ್ತಾಗಿರ್ತೀಯ ರೆಸ್ಟ್ ತಗೋ ಹೋಗು ಸರ್ದಕ್ಕ ನೀವು ಹೋಗಿ ಎಂದು ಒಂದೇ ಒಂದು ಬೇಡಿಕೆಕಲ್ಲ ನಿಮ್ಮ ಊರ ಮುಂದೆ ಮಾತು ಕೊಡು ನಾ ತೋರಿಸಿದ ಹುಡುಗಿನೇ ಲಗ್ನ ಆಯ್ತೀನಿ ಅಂತ ಮಾತು ಕೊಡ್ಲ ನಿಮ್ಮ ಊರ ಮುಂದೆ ಸರ್ ಒಳಗೆ ಬರಬಹುದಾ